ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೆಂಗದೀರಿ? ನಾನಂತೂ ಆರಾಮದೇನಿ. ನಿಮ್ಗೆ ಥಂಬ್ನೈಲ್ ನೋಡಿನೇ ಗೊತ್ತಾಗಿರ್ತೈತಿ ಈ ವಿಡಿಯೋ ಎದ್ರ ಬಗ್ಗೆ ಐತೆ ಅಂಥೇಳಿ. ಬಟ್ ಅದಕ್ಕಿಂತ ಮುಂಚೆ ನಾನು ನಮ್ಮ ಅತ್ತೆ ಮನೆಗೆ ಹೋಗಾತಿದ್ದೆ, ಹಂಗೆ ಮಾತಾಡ್ಸಿ ಬರೋಣ ಅಂಥೇಳಿ. ಹಂಗೆ ಸ್ವಲ್ಪ ಶಾಪಿಂಗ್ ಮಾಡತ್ತಿದ್ದೆ, ನಮ್ಮ ಅತ್ತಿಗೆ ಏನಾರು ಕೊಡ್ಸೋಣ ಅಂಥೇಳಿ. ಸೊ ಡೇಟ್ಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ನಮ್ಮದು ಉಡಾಳ್ ಕಂಪ್ನಿ ಐತಲ್ಲ, ಅವನು ಸ್ವಲ್ಪ ಚಾಕ್ಲೇಟ್ಸ್ ತೊಗೊತೀನಿ ಅಂದ, ಆದರೆ ಏನೂ ತೊಗೊಳ್ಳಿಲ್ಲ. ಸೊ ಸೀದಾ ನಮ್ಮ ಅತ್ತೆ ಮನೆಗೆ ಹೋಗಾತೀವಿ. ಈ ಏರಿಯಾ ಎಲ್ಲೈತಿ ಮತ್ತು ಇದು ಏರಿಯಾ ಯಾವುದು ಅಂತ ಯಾರಿಗಾರು ಗೊತ್ತಿದ್ರೆ ನೋಡ್ರಿ, ಕಮೆಂಟ್ ಮಾಡಿ ಹೇಳ್ರಿ ಈ ಏರಿಯಾಲ್ಲಿರ್ಬೋದು ಅಂತ. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನಮ್ಮ ಅತ್ತೆ ಮನೆಗೆ ಹೋಗಿ ಬಂದೆ. ಹೋಗಿ ಬರೋದ್ರಾಗ 11:15 ಇತ್ತು. ಸೊ ಇವಾಗ ಟೈಮ್ ಬಂದು 12:05 ಐತಿ. ಊಟ ಎಲ್ಲ ಮುಗಿಸ್ಕೊಂಡು ಸಂಡೇ ನಾನು ನಿಮ್ಗೆ ಹೇಳ್ದಂಗೆ ಯಾವುದಾದ್ರು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಲಾಸ್ಟ್ ವೀಕ್ ಮಾಡಿದ್ದೆ ಕೂಡ. ಈ ವೀಕ್ ಏನು ಚಾಲೆಂಜ್ ಮಾಡತ್ತೀನಿ ಅಂದರೆ ಅದನ್ನು ನಾಳೆ ಬೆಳಗ್ಗೆ ಹೇಳ್ತೀನಿ. ಬಟ್ ಅದಕ್ಕೆ ಗಿಫ್ಟ್ ಎಲ್ಲ ಕೊಡಬೇಕಲ್ಲ. ಲಾಸ್ಟ್ ವೀಕು ನವೀನವರು ಬೇಡ ಅಂತ ಅಂದರು ಗಿಫ್ಟ್ ಎಲ್ಲ. ಆ್ಯಕ್ಚುಲಿ ನಾನು ಏನಾದ್ರು ಪನಿಷ್ಮೆಂಟ್ ಅಂದಿದ್ದೆ ಸೋತವ್ರಿಗೆ. ಈ ಸತ ಹಂಗಿಲ್ಲ, ಈ ಸತ ಗೆದ್ದವ್ರಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂಥೇಳಿ ಅಂದ್ಕೊಂಡೇನಿ. ಬಟ್ ಏನು ಗಿಫ್ಟ್ ಕೊಡ್ತೀನಿ ಅಂತ ಅಂದರೆ ಇಲ್ಲಿ ಪ್ಯಾಕ್ ಮಾಡ್ತೀನಿ. ಓಕೆ, ನಾನೇನು ದೊಡ್ಡ ಗಿಫ್ಟ್ ಕೊಡಬೇಕಂತ ಏನಿಲ್ಲ, ಯಾಕಂದರೆ ನನ್ನ ಹತ್ರನೂ ಬಜೆಟ್ ಸ್ವಲ್ಪ ಕಡಿಮೆನೇ ಇರೋದು. ನಾನು ಓನಾಗಿ ಮಾಡ್ಕೊಳತ್ತೀನಲ್ಲ, ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಬಜೆಟಿಂದ ಮಾಡತ್ತೀನಿ ಈ ವೀಕ್. ನೆಕ್ಸ್ಟ್ ವೀಕು ಬೇರೆ ಥರ ಇರುತ್ತೆ. ಓಕೆ, ಸೊ ಹೆಂಗೆ ಗೊತ್ತಾ, ಎಲ್ಲ ನಾನು ತಿನ್ನೋಕ್ಕಾಗಲ್ಲ. ನವೀನವ್ರ ಜೊತೆ ನನಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ನಾನು ಲಾಸ್ಟ್ ವೀಕ್ ಏನದು ಬಜಿ ತಿಂದು ಸಾಕಾಗೋಯ್ತು. ಸೊ ಈ ವೀಕಿಗೆ ನಾನು ಏನು ಮಾಡತ್ತೀನಿ ಗಿಫ್ಟ್ ಅಂತ ಅಂದರೆ, ಸೊ ಈ 200 ರುಪೀಸ್ನ ನಾನು ಪ್ಯಾಕ್ ಮಾಡ್ತೀನಿ. ಬಟ್ ಅದನ್ನು 3 ಥರ ಪ್ಯಾಕ್ ಮಾಡ್ತೀನಿ. ಒಂದರಲ್ಲಿ ಖಾಲಿ ಇಡ್ತೀನಿ ಡಮ್ಮಿ, ಇನ್ನೆರಡರಲ್ಲಿ ದುಡ್ಡು ಇಡ್ತೀನಿ. ಸೊ ಗೆದ್ದವ್ರಿಗೆ ನಾನು ಚೂಸ್ ಮಾಡ್ಕೊಳಕ್ಕೆ ಹೇಳ್ತೀನಿ. ಲಕ್ಕಿಲಿ ಅವ್ರಿಗೆ 100 ಇಂದ 2 ಇಟ್ಟಿರ್ತೀನಲ್ಲ, ಯಾವ್ದಾದ್ರು ಒಂದು ಸಿಕ್ಕರೆ ಓಕೆ, ಯಾವುದು ಸಿಗ್ದೇನೆ ಡಮ್ಮಿ ಬಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲೂ ಗೊತ್ತಾಗಲ್ಲ ಇದ್ರ ದುಡ್ಡೈತೆ ಅಂತ ನೋಡಿ, ಇಲ್ಲೂ ಗೊತ್ತಾಗಲ್ಲ. ಸೊ ಈ ಥರ 3 ಮಾಡ್ತೀನಿ. ನನಗೂ ಗೊತ್ತಾಗಲ್ಲ ಇದ್ರೊಳಗಡೆ ಯಾವುದು ಅಂತ ಹೇಳಿ, ಅವ್ರಿಗೂ ಗೊತ್ತಾಗಲ್ಲ. ಸೊ ನಾಳೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸಂಡೇ ಮಾರ್ನಿಂಗ್. ನಾನೆ ಹೇಳ್ದಂಗನ ಪಾರ್ಟಿಸಿಪೇಟ್ ಮಾಡೋಕ್ಕೆ ರವಿ ಮಾಮ ಬಂದಾರ, ನಮ್ಮ ರವಿ ಮಾಮ. ನಾನು ಫಸ್ಟ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಪಾನಿಪುರಿ ಚಾಲೆಂಜ್ ಮಾಡಿದ್ದೆ. ಸೊ ಆವಾಗ ರವಿ ಮಾಮನೇ ಪಾರ್ಟಿಸಿಪೇಟ್ ಮಾಡಿದರು. ಸೊ ಅವರೇ ಮತ್ತು ಇವತ್ತು ಬಂದಾರ. ಏನಿಲ್ಲ, ಒಂದು 30 ಇಡ್ಲಿ ಹಾಕಿಡ್ತೀನಿ, ಸಾಂಬಾರು ಹಾಕಿಡ್ತೀನಿ. ಯಾರು ಫಾಸ್ಟಾಗಿ ಇಡ್ಲಿನ ಫಿನಿಷ್ ಮಾಡ್ತಾರ, ಸ್ಟಾರ್ಟಿಂಗ್ 8 ಇಡ್ಲಿ ಹಾಕ್ಕೊಡ್ತೀನಿ. ಯಾರು ಫಿನಿಷ್ ಮಾಡ್ತಾರ ಅವರಿಗೆ ಸರ್ಪ್ರೈಸ್ ಗಿಫ್ಟು. ನಿಮ್ಮ ನೆನ್ನೆ ನೋಡಿರಿ ನಾನೇನು ಪ್ಯಾಕ್ ಮಾಡೀನಿ ಅಂಥೇಳಿ. ಸೊ ಚಲೋ, ಟೈಮ್ ಬಂದು 10:30 ಆಗೈತಿ, ಭಾಳ ಲೇಟ್ ಆಗಾಕತ್ತೈತಿ. ನಾಷ್ಟ ಟೈಮ್ಗೆ ಹೋಲ್ಡ್ ಮಾಡ್ಸೀನಿ ಅವ್ರಿಗೆ, ಸ್ಟಾರ್ಟ್ ಮಾಡೋಣ ಅಂತ. ನವೀನವ್ರು ರೆಡಿಯಾಗಿ ನಿಂತಾರ ಇಡ್ಲಿ ತಿನ್ನಕ್ಕೆ. ಎಷ್ಟು ಸ್ಟ್ರಾಂಗ್ ಆಗಿ ನಿಂತೀರಿ? ಎಷ್ಟು ಇಡ್ಲಿ ತಿನ್ಬೋದು ನೀವು? 8 ಇಡ್ಲಿ ತಿನ್ಬೋದ್ರಿ? 10 ಇಡ್ಲಿ ತಿಂತೀರಿ? ಓಕೆ. ಸೊ ನವೀನವ್ರ ಕೇಳಿದ್ವಿ ಎಷ್ಟು ಇಡ್ಲಿ ತಿಂತಾರ ಅಂತ ಹೇಳಿ. ಈಗ ರವಿ ಮಾಮ ಕೇಳೋಣ, ನೆಕ್ಸ್ಟ್ ಕಾಂಪಿಟೇಟರ್ ಇಲ್ಬಾಮ. ನೀ ಇಡ್ಲಿ ತಿನ್ನಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿ ಬಂದೀವ? ಫುಲ್ ಸ್ಟ್ರಾಂಗ್ ಆಗಿ ಬಂದಿನ ಇವಾಗ. ಒಂದ್ ಏನಿಲ್ಲ ಅಂದ್ರೆ ಒಂದು 15 ಇಡ್ಲಿ ತಿಂತೀನಿ. 15 ಇಡ್ಲಿ ತಿಂತೀನಿ. ಓಕೆ, ನವೀನವ್ರು ಹೇಳಾರ 10 ಇಡ್ಲಿ ತಿಂತೀನಿ ಅಂತೇಳಿ, ನೀವು 15 ಇಡ್ಲಿ ತಿಂತೀರಿ. ಓಕೆ, ಸ್ಟಾರ್ಟ್ ಮಾಡೋಣ ಇಡ್ಲಿ ಚಾಲೆಂಜ್.
ಒನ್ ಟೂ ತ್ರೀ ಸ್ಟಾರ್ಟ್. ಹೆಂಗಾರ ತಿನ್ರಿ. ಎಂಟೆಂಟು ಇಡ್ಲಿ ಹಾಕಿನಿ. ಎಷ್ಟಾರು ತಿನ್ರಿ, ಯಾರು ಜಾಸ್ತಿ ತಿಂತಾರ ಅವರು. ಇದು ಗಿಫ್ಟ್ ಆ್ಯಕ್ಚುಲಿ, ಇದ್ರೊಳಗೆ ಐತಿ ಏನಂತೇಳಿ. ಬಟ್ ಅವ್ರು ನವೀನವ್ರು ಫಿನಿಶ್ ಮಾಡಲಿ, ಆಮೇಲೆ ರವಿ ಮಾಮ ಕೊಟ್ಟೆ ತೋರ್ಸೋಣ ಏನು ತೆಗಿತಾನಂತ. ಸೊ ಓಕೆ, ಈಗ ರವಿ ಮಾಮ ವಿನ್ ಆಗ್ಯಾರ. ಮತ್ತು ಇದ್ರಾಗ ಏನಿರ್ಬೋದು ರವಿಮಾ, ಇದು ಗಿಫ್ಟಾ ಅಥವಾ ಕ್ಲೂವಾ? ಗಿಫ್ಟಿಂದ ಏನಾದ್ರು ಕ್ಲೂ ಇರ್ಬೋದಾ? ಹೆಂಗ ಗಿಫ್ಟಿಂದ ಕ್ಲೂ ಇರ್ಬೋದು ಅಥವಾ ಗಿಫ್ಟ್ ಇರ್ಬೋದು, ಎರಡು ಹೇಳಕ್ ಬರಲ್ಲ. ಓಕೆ, ಈಗ ನಾನು ಮೂರು ಮಾಡೇನಿ. ಮೂರಾಗ ಟ್ವಿಸ್ಟ್ ಏನಂದ್ರೆ ಇದ್ರಾಗ ಏನಾರು ಇರ್ಬೋದು. ಈ ಮೂರಾಗ ನೀನು ಯಾವ್ದಾರ ಸೆಲೆಕ್ಟ್ ಮಾಡಮ್ಮ. ಅದನ್ನ ಬಹಳ ಸೂಕ್ಷ್ಮವಾಗಿ ಓಪನ್ ಮಾಡ್ಬೇಕ. ನಾನು ಒಂದ್ ಲೇಯರ್ ಅಂಟಿಸಿನಲ್ಲ, ಆ ಲೇಯರ್ ಅಷ್ಟೇ ಕೀಳ್ಬೇಕ. ಹೌದ, ಅದ್ರಾಗ ದುಡ್ಡಿಟ್ಟಿನಿ. ಹಂಡ್ರೆಡ್ ರುಪೀಸ್ ವಿನ್ ನೋಡ್ರಿ ಇಲ್ಲಿ ಎಲ್ಲಾರು. ಹಂಡ್ರೆಡ್ ರುಪೀಸ್ ವಿನ್ ಆಗಿ ನಾನು ಇಡ್ಲಿ ಚಾಲೆಂಜ್ ಒಳಗೆ. ಸೂಪರ್, ಥ್ಯಾಂಕ್ ಯು. ಆಕ್ಚುಲಿ ಏನಂದ್ರೆ ಇದ್ರೊಳಗು ದುಡ್ಡು ಐತಿ, ಇದ್ರೊಳಗ ದುಡ್ಡು ಇಲ್ಲ, ಇದು ಖಾಲಿ. ಸೊ ಇಬ್ರು ಇಡ್ಲಿ ತಿಂದ್ರೆ ಹೆಂಗ ಅನಿಸ್ತು ಇಬ್ರಿಗೂ ಇಡ್ಲಿ ಚಾಲೆಂಜ್? ಇಡ್ಲಿ ಸೂಪರ್ ಇತ್ತು, ಚಟ್ನಿನೂ ಸೂಪರ್ ಇತ್ತು, ಸಾಂಬಾರ್ ಮಸ್ತ್ ಇತ್ತು, ಮಸ್ತ್ ಆಗಿತ್ತು ಸಾಂಬಾರ್, ಚಟ್ನಿ ಮಸ್ತ್ ಆಗಿತ್ತು, ಚಟ್ನಿ ಸಾಂಬಾರ್ ಚಲೋ ಆಗಿದ್ದಕ್ಕೆ ನಮ್ಗೆ ವಿನ್ ಆಗ. ಹೆಂಗ ನಿಮ್ಗ ಆಟ ಆಡಿ ಹೆಂಗ ಅನಿಸ್ತು? ಖುಷಿ ಅನ್ಸಿತ್ತು, ಖುಷಿ ಅನ್ಸಿತ್ತು, ಚಲೋ ಆಗಿದ್ರು. ಹಂಗಾಗಿ ಓಕೆ, ನಂದು ಲೋ ಬಜೆಟ್ ಏನೋ ಚಾಲೆಂಜ್, ಅದಕ್ಕೆ ನಾನು ಜಸ್ಟ್ ಹಂಡ್ರೆಡ್ ರುಪೀಸ್ ಇಟ್ಟೀನಿ. ನಿಮ್ಗೆ ಹೆಂಗ ಅನಿಸ್ತು, ಹಂಡ್ರೆಡ್ ರುಪೀಸ್ ಇಟ್ಟಿದ್ದು ಚಲೋ ಅನಿಸ್ತಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಕಾಂಪಿಟೇಷನ್ ಚಲೋ ಇತ್ತಲ್ಲ. ಓಕೆ, ನಮ್ಮ ವಿವರ್ಸ್ಗೆ ಏನಾರ ಹೇಳ್ತೀರಿ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡ್ರಿ, ಒಳ್ಳೆ ಚಾನೆಲ್ ಐತಿದು, ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಆಗಿ. ನಮಸ್ಕಾರ, ನಮಸ್ಕಾರ. ಸೊ ಈಗ ಇವ್ರು ಇಬ್ರು ಚಾಲೆಂಜ್ ಮಾಡ್ತೀನಿ ಅಂತ ಅಂದ್ಕೊಂತಾರ, ದೊಡ್ಡವ್ರು ನೋಡಿದ್ರಲ್ಲ ನಾವು ಮಾಡ್ತೀವಿ ಅಂತೇಳಿ. ಸೊ ಇಷ್ಟು ಇಡ್ಲಿ ಒಳಗೆ ಒಂದೊಂದೇ ಇಡ್ಲಿ ಹಾಕೊಟ್ಟೇನಿ, ಅವ್ರು ಸಣ್ಣದಾರ ಅಂತೇಳಿ. ಸೊ ಅರ್ಜುನ್ ಮೈರಾ ರೆಡಿ? ಏ, ಸ್ಟಾರ್ಟ್ ಕರೆಂಗೆ. ನಿಮ್ಗೆ ಕಟ್ ಮಾಡಿ ಕೊಡ್ಬೇಕಾ? ಓಕೆ, ಹ್ಯಾಪಿ ಅರ್ಜುನ್, ಹ್ಯಾಪಿ ಮೈರಾ, ಹ್ಯಾಪಿ. ಎಲ್ಲ ಫಿನಿಶ್ ಮಾಡಿದವರು ವಿನ್ನರ್. ಓಕೆ, ಸ್ವಲ್ಪ ಸ್ವಲ್ಪ ತಿನ್ರಿ. ಮತ್ತೆ ನಿಮ್ಗೆ ಆಬು ಬೇಕಂದ್ರೆ ಆಬು ಕುಡಿಯಿರಿ. ಓಕೆ, ಅರ್ಜುನ್ ಮೈರಾನು ಫಿನಿಶ್ ಮಾಡಿದ್ಲ. ಅವರಿಬ್ರಿಗೂ ಮತ್ತೇನಾರು ಗಿಫ್ಟ್ ಕೊಡ್ಬೇಕಲ್ಲ, ಅದಕ್ಕೆ ಒಂದೇ ಒಂದು ಚಾಕ್ಲೇಟ್ ಐತಿ, ಅದನ್ನ ಎರಡೂ ಕಟ್ ಮಾಡೋಣ. ಕಟ್ ಮಾಡಮ್ಮ, ಅದು ಚಾಕ್ಲೇಟ್ ಕಟ್ ಮಾಡಿ. ಅವರಿಗೆ ಗಿಫ್ಟ್ ಥರಾನೇ ಇದೆ ಆ್ಯಕ್ಚುಲಿ ಇಬ್ರಿಗೂ. ಸೊ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೀವು ಮಾಡಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ಅಂದ್ರೆ ನೀವು ನೆಕ್ಸ್ಟ್ ಬರೋವಂಥ ಎಲ್ಲ ವಿಡಿಯೋಸು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗಿತ್ತು ಇವತ್ತಿನ ವಿಡಿಯೋ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಬಾಯ್ ಬಾಯ್.